ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ ಮೂರನೇ ಹಂತದ 34ನೇ ತರಗತಿಗೆ ಆತ್ಮೀಯ ಸ್ವಾಗತ ನಾವು ಸೊಂಟದ ಭಾಗ ಮಂಡಿಯ ಭಾಗ ವಿಶೇಷವಾಗಿ ಇವುಗಳನ್ನು ಉತ್ತಮಪಡಿಸತಕ್ಕಂತಹ ಅನೇಕ ಚಲನಾತ್ಮಕವಾದಂತಹ ಆಸನಗಳನ್ನು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಮತ್ತಷ್ಟನ್ನು ಇವತ್ತು ಕಲಿತುಕೊಳ್ಳೋಣ ಮೊದಲನೇದಾಗಿ ನೇರವಾಗಿ ಕೂತ್ಕೊಳ್ಳಿ ಇದು ಸ್ವಸ್ತಿಕಾಸನ ಕೈಗಳನ್ನು ಮೇಲಕ್ಕೆ ಚಾಚಿ ಪ್ರಾಯಶಃ ಉತ್ಕಟಾಸನದ ನೆನಪು ತಮಗೆಲ್ಲ ಇದೆ ಇಲ್ಲಿಂದ ಬಲಪಾದವನ್ನು ಒತ್ತಿ ಎಡಪಾದವನ್ನು ಪಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಉತ್ಕಟಾಸನ ಇಲ್ಲಿಂದ ಸ್ವಸ್ತಿಕಾಸನ ಇಲ್ಲಿ ಕೈಗಳ ಸಹಾಯ ಇರಬಾರದು ವಿಥೌಟ್ ದಿ ಹೆಲ್ಪ್ ಆಫ್ ದಿ ಆರ್ಮ್ಸ್ ಮತ್ತೊಮ್ಮೆ ಆನ್ ಯುವರ್ ರೈಟ್ ಫುಟ್ ಶಿಫ್ಟ್ ದಿ ಲೆಫ್ಟ್ ಫುಟ್ ಉತ್ಕಟಾಸನ ದೆನ್ ಟೇಕ್ ದಿ ಲೆಫ್ಟ್ ಫುಟ್ ಇನ್ ಸ್ವಸ್ತಿಕಾಸನ ಹಾಗೇನೆ ಬದಲಾಯಿಸ್ಬೋದು ಅಂದರೆ ಬಲ ಪಾದವನ್ನು ಪಕ್ಕಕ್ಕೆ ತೆಗೆದುಕೊಂಡು ಉತ್ಕಟಾಸನ ಇಲ್ಲಿಂದ ಮತ್ತೆ ಪಾದವನ್ನು ಒಳಗೆ ತೆಗೆದುಕೊಳ್ಳಿ ಸ್ವಸ್ತಿಕಾಸನ ಮತ್ತೊಮ್ಮೆ ಶಿಫ್ಟ್ ದಿ ರೈಟ್ ಫುಟ್ ಉತ್ಕಟಾಸನ ದೆನ್ ಕಮ್ ಟು ಸ್ವಸ್ತಿಕಾಸನ ಇದು ನಮ್ಮ ಮಂಡಿಯ ಕೀಲುಗಳು ಸದೃಢವಾಗೋದಕ್ಕೆ ಸಹಾಯ ಮಾಡತಕ್ಕಂತಹ ಚಲನೆಗಳು ಕೈಗಳನ್ನು ಬೇಕಾದರೆ ಈಗ ಕಟ್ಟಿಕೊಂಡು ಸಹ ವಿತ್ ಹ್ಯಾಂಡ್ಸ್ ಫೋಲ್ಡೆಡ್ ಇದರ ಅಭ್ಯಾಸವನ್ನು ಮಾಡ್ಬೋದು ಎದೆ ಮಧ್ಯಭಾಗ ಮೇಲಕ್ಕೆ ಎತ್ತಿ ಒಮ್ಮೆ ಗಮನಿಸಿ ಉತ್ಕಟಾಸನ ಸ್ವಸ್ತಿಕಾಸನ ಉತ್ಕಟಾಸನ ಸ್ವಸ್ತಿಕಾಸನ ಇದರಲ್ಲಿ ಮತ್ತೊಂದು ಬಗೆ ಅಂತ ಹೇಳಿದ್ರೆ ಈ ಕಾಲುಗಳನ್ನು ಅದಲು ಬದಲು ಮಾಡೋದಕ್ಕೆ ಬದಲಾಗಿ ನೇರವಾಗಿ ಉತ್ಕಟಾಸನಕ್ಕೆ ಬರಲಿಕ್ಕೂ ಸಾಧ್ಯ ಆಯಿತು ಕೈಗಳನ್ನು ಮೇಲಕ್ಕೆತ್ತಿ ನೋಡಿ ಸ್ವಸ್ತಿಕಾಸನದಿಂದ ಎರಡೂ ಪಾದವನ್ನು ಈಗ ಮುಂದಕ್ಕೆ ತೋಳಿ ಪಾದವನ್ನು ಒತ್ತಿ ಈಗ ಮೇಲೆ ಕೇಳು ಉತ್ಕಟಾಸನ ಇಲ್ಲಿಂದ ಸ್ವಸ್ತಿಕಾಸನ ಮತ್ತೊಮ್ಮೆ ಗಮನಿಸಿ ಪಾದವನ್ನು ಮುಂದಕ್ಕೆ ತೆಗೆದುಕೊಳ್ಳಿ ಪಾದವನ್ನು ಒತ್ತಿ ಮೇಲಕ್ಕೆ ಉತ್ಕಟಾಸನ ದೆನ್ ಗೋ ಬ್ಯಾಕ್ ಟು ಸ್ವಸ್ತಿಕಾಸನ ಇದಕ್ಕೆಲ್ಲ ಈ ಮಂಡಿಯ ಕೀಲು ಸದೃಢವಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಈಗಾಗಲೇ ಏನಾದರೂ ತೊಂದರೆ ಇದ್ದರೆ ಅಂಥವ್ರು ಇದನ್ನು ಏಕಾಏಕಿ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂತೇಳಿದ್ರೆ ನಾವು ಕೈಗಳ ಸಹಾಯವಿಲ್ಲದೆ ಮೇಲಕ್ಕೆದ್ದಾಗ ಮಂಡಿಯ ಕೀಲಿನ ಮೇಲೆ ನಮ್ಮ ದೇಹದ ತೂಕಕ್ಕಿಂತ ಅನೇಕ ಪಟ್ಟು ಹೆಚ್ಚು ಒತ್ತಡ ಇಲ್ಲಿ ಬೀಳುತ್ತೆ ಆ ಕಾರಣದಿಂದಾಗಿ ಆರಂಭಿಕ ಹಂತದಲ್ಲಿ ಸ್ವಲ್ಪ ಎಚ್ಚರ ಅಗತ್ಯ ಇದನ್ನೇ ನಾವು ಕೈಗಳನ್ನು ಕಟ್ಕೊಂಡು ಮಾಡ್ಬೋದು ನೋಡಿ ಹೇಳಿ ಉತ್ಕಟ ಸರ್ ಕೂತ್ಕೊಳ್ಳಿ ಸ್ವಸ್ತಿಕಾಸನ ಉತ್ಕಟಾಸನ ಸ್ವಸ್ತಿಕಾಸನ ಯಾರು ಇನ್ನೂ ಹೆಚ್ಚು ಚಲನೆಯನ್ನು ಬಯಸ್ತಾರೋ ಯಾರಿಗೆ ಪ್ರಾಯಶಃ ಹೆಚ್ಚಿನ ಚಲನಾತ್ಮಕವಾಗಿರ್ತಕ್ಕಂತಹದ್ದು ವಿಶೇಷವಾಗಿ ಮಕ್ಕಳಿಗೆ ಹೆಚ್ಚಿನ ಚಲನೆ ಆಪ್ಯಾಯಮಾನವಾಗಿರುತ್ತೆ ಅಂಥವರು ಮಾಡಬಹುದಾದಂತಹ ಮತ್ತೊಂದು ಕ್ರಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಜಂಪ್ ಉತ್ಕಟಾಸನ ಜಂಪ್ ಸ್ವಸ್ತಿಕಾಸನ ಅಂದರೆ ಇಲ್ಲಿ ನಿಜವಾಗ್ಲೇ ಎಗರಬೇಕು ಇಲ್ಲಿಂದ ಪೃಷ್ಠ ಮತ್ತು ದೇಹದ ಮೇಲ್ಭಾಗ ಎಲ್ಲವನ್ನು ಮೇಲಕ್ಕೆಸೆದು ಉತ್ಕಟಾಸನಕ್ಕೆ ಬರಬೇಕು ಅಲ್ಲಿಂದ ಮತ್ತೆ ಗುರುತ್ವಾಕರ್ಷಣೆ ಅಡಿಯಲ್ಲಿ ಸ್ವಸ್ತಿಕಾಸನಕ್ಕೆ ಬರಬೇಕು
हारे उत्कटासन स्वस्तिकासन उत्कटासन स्वस्तिकासन उत्कटासन स्वस्तिकासन ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಈ ಒಂದು ರೀತಿಯ ಚಲನಾತ್ಮಕವಾದಂತಹ ಕ್ರಮಗಳು ನಮಗೆ ಕೇವಲ ಶಕ್ತಿ ಮತ್ತು ಬಲವರ್ಧನೆ ಅಷ್ಟೇ ಅಲ್ಲ, ನಮ್ಮ ಜೀವಸ್ತುಕರಣ ಮೆಟಬಾಲಿಸಮ್ ಅದು ಚೆನ್ನಾದ ರೀತಿಯಲ್ಲಿ ನಡೆದು ನಮ್ಮ ಅಧಿಕ ಕೊಬ್ಬನ್ನು ಕರಗಿಸೋದರಲ್ಲೂ ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ದೀಸ್ ಡೈನಮಿಕ್ ಮೂಮೆಂಟ್ಸ್ ದೇ ಆಲ್ಸೋ ಕಾಂಟ್ರಿಬ್ಯೂಟ್ ಫಾರ್ ದಿ ಬರ್ನಿಂಗ್ ಆಫ್ ಎಕ್ಸಸ್ ಫ್ಯಾಟ್.